ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಅಂದ್ರೆ ಉನ್ನತ ಮಟ್ಟದ ಬೌದ್ಧಿಕ ಚಟುವಟಿಕೆಯ ಸಂಕೇತ. ಗಣೇಶ ಅಂದ್ರೆ ಎಲ್ಲ ರೀತಿಯ ವಿಘ್ನಗಳನ್ನು ನಾಶ ಮಾಡುವಂಥ ಬುದ್ಧಿವಂತಿಕೆ ಸಂಕೇತ. ಅದರಿಂದಲೇ ಅವನು ವಿಘ್ನೇಶ್ವರ. ಈ ಅಸ್ತಿತ್ವದಲ್ಲಿ ನಾವು ಇರಬಹುದಾದ ಅತ್ಯಂತ ಬುದ್ಧಿವಂತ ಮಾರ್ಗ ಅಂದರೆ ಎಲ್ಲರೊಂದಿಗೆ ಒಂದಾಗಿ ಬದುಕೋದು, ಐಕ್ಯತೆಯಿಂದಿರೋದು, ಯೋಗದಲ್ಲಿರೋದು. ಇದರರ್ಥ ನೀವು ಅತ್ಯಂತ ಉನ್ನತ ಮಟ್ಟದಲ್ಲಿ ಬುದ್ಧಿವಂತಿಕೆಯನ್ನು ಬಳಸುವ ಮಾರ್ಗ ಅಂದರೆ ಅದು ಈ ಜಗತ್ತಿಂದ ಬೇರೆಯಾಗಿ ಅಲ್ಲ, ಬದಲಾಗಿ ಸೃಷ್ಟಿಯೊಂದಿಗೆ ಒಂದಾಗೋ ರೀತಿ. ನೀವೆಲ್ಲರೂ ಈ ಗಣೇಶ ಹಬ್ಬನ ಪರಿಸರಕ್ಕೆ ಪೂರಕವಾಗೋ ತರಹ ಆಚರಿಸಬೇಕು. ಇದು ತುಂಬ ಮುಖ್ಯ. ಯಾಕೆಂದರೆ ಗಣೇಶ ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸ್ತಾನೆ. ಗಣೇಶನ ಹೆಸರಲ್ಲಿ ಮೂರ್ಖ ಸಂಗತಿಗಳನ್ನು ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕೆ ಅಂದರೆ ಪರಿಸರಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ಅನ್ನೋದೇ ನಾವು ಮಾಡೋ ಅತ್ಯಂತ ಮೂರ್ಖತನದ ಕೆಲಸ. ಅದರಿಂದ ಸಾಂಪ್ರದಾಯಿಕವಾಗಿ ನಾವು ಗಣೇಶನ ಮೂರ್ತಿಯನ್ನು ಹಸಿ ಮಣ್ಣೋ, ರಾಗಿ ಹಿಟ್ಟೋ ಅಥವಾ ಅಕ್ಕಿ ಹಿಟ್ಟಿಂದಲೋ ಮಾಡಿ ಪೂಜೆ ಮಾಡ್ತೀವಿ. ಒಂದು ವಾರ ಅಥವಾ 15 ದಿನ ಅಥವಾ ತಿಂಗಳಾದ ಮೇಲೆ ಮೂರ್ತಿಯನ್ನು ತಗೊಂಡು ಕೆರೆ, ಸಮುದ್ರ ಅಥವಾ ನದೀಲಿ ವಿಸರ್ಜಿಸ್ತೀವಿ. ಆದಮೇಲೆ ದೇವರು ಕರಗಿ ಬಿಡ್ತಾನೆ. ನಾವು ದೇವರನ್ನು ಸೃಷ್ಟಿಸ್ತೀವಿ, ಆಮೇಲೆ ಅವನ ಸುತ್ತಲೂ ಸಂಭ್ರಮಿಸ್ತೀವಿ. ಅವನನ್ನು ನಮ್ಮ ಜೀವನದ ಒಂದು ಮುಖ್ಯ ಅಂಶವನ್ನಾಗಿ ಕಾಣ್ತೀವಿ. ಇಂದಿನ ನಮ್ಮೆಲ್ಲ ಸ್ಥಿತಿಗೆ ಅವನು ಆಧಾರವಾಗ್ತಾನೆ. ಅವನು ತಿನ್ನೋದನ್ನು ನಾವು ತಿಂತೀವಿ, ಅವನು ಇಷ್ಟಪಡೋದನ್ನು ನಾವು ಇಷ್ಟಪಡ್ತೀವಿ. ಈ ಕಾಲಾವಧಿಯಲ್ಲಿ ಎಲ್ಲವೂ ಅವನ ಬಗ್ಗೆ ಆಗಿರುತ್ತೆ. ಆದರೆ ಸಮಯ ಬಂದಾಗ ನಾವು ಅವನನ್ನು ಯಾವುದಾದರೂ ನೀರಲ್ಲಿ ವಿಸರ್ಜಿಸಿ ಕರಗಿಸ್ತೀವಿ. ದೇವರು ನಮ್ಮ ಸೃಷ್ಟಿ ಅನ್ನೋ ಪ್ರಜ್ಞೆ ಇರೋ ಏಕೈಕ ಸಂಸ್ಕೃತಿ ಇದು. ಅದರಿಂದ ದೇವರನ್ನ ಆವಾಹಿಸಿ, ಅವನೊಂದಿಗೆ ಜೀವಿಸಿ, ಅವನನ್ನು ನಮ್ಮದೇ ಭಾಗವಾಗಿಸಿ, ನಂತರ ಅವನನ್ನು ವಿಸರ್ಜಿಸೋ ನೀವೆಲ್ಲರೂ ಅತ್ಯಂತ ಒಳಗೊಳ್ಳುವಿಕೆಯಿಂದ, ಸಂಭ್ರಮ ಮತ್ತು ಭಕ್ತಿ ಭಾವದಿಂದ ಹಬ್ಬನ ಆಚರಿಸುವಂತಾಗಲಿ.